ಈ ಶುಭಕೃತ್ ಸಂವತ್ಸರದ ಮಾರ್ಗಶೀರ್ಷ ಮಾಸ ಕೃಷ್ಣಪಕ್ಷದ ಏಕಾದಶಿಯು ನಾಡಿದ್ದು ಡಿಸೆಂಬರ್ 19ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಸಫಲ ಏಕಾದಶಿ ಅಂತ ಕರೀತಾರೆ. ಅಂದರೆ ಈ ಸಫಲ ಏಕಾದಶಿಯು ನಾಡಿದ್ದು ಡಿಸೆಂಬರ್ 19ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಸಫಲ ಏಕಾದಶಿಯ ಮಹತ್ವ ಏನು ಅನ್ನುವ ಬಗ್ಗೆ ಈ ಪದ್ಮಪುರಾಣ ಹಾಗೂ ಈ ಬ್ರಹ್ಮವೈವರ್ತ ಪುರಾಣ ಮುಂತಾದವುಗಳು ಹೀಗೆ ತಿಳಿಸ್ಕೊಂಡು ಹೋಗ್ತಾ ಇದೆ. ವಾಸ್ತವಿಕವಾಗಿ ಎಲ್ಲ ಏಕಾದಶಿಗಳಂತೆ ಈ ಏಕಾದಶಿಯು ಕೂಡ ಅತ್ಯಂತ ಶ್ರೇಷ್ಠವಾಗಿರುವುದು. ಇದರ ಬಗ್ಗೆ ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾ ಈ ಏಕಾದಶಿಯನ್ನು ಸಫಲ ಏಕಾದಶಿಯನ್ನು ತಪ್ಪದೇ ಆಚರಿಸಬೇಕು. ಈ ಏಕಾದಶಿಯ ಒಂದು ವೈಶಿಷ್ಟ್ಯ ಏನು ಅಂದರೆ ಸಫಲಾಯಾಮ್ ದೀಪದಾನಂ ವಿಶೇಷೇಣ ಪ್ರಕೀರ್ತಿತಂ. ಈ ಸಫಲ ಏಕಾದಶಿ ಎಂದು ದೀಪದಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವುದು ಅಂತ ಹೇಳ್ತಾರೆ. ಮತ್ತು ಮಾಮೂಲಿ ಹಾಗೆಯೇ ಭಗವಂತನ ಪೂಜೆ ಮುಂತಾದವುಗಳನ್ನು ಮಾಡ್ತಾ ಉಪವಾಸವನ್ನು ಮಾಡ್ತಾ ರಾತ್ರಿ ಜಾಗರಣೆಯನ್ನು ಮಾಡಬೇಕು. ಎಷ್ಟು ಹೊತ್ತು ಕಣ್ಣು ಮುಚ್ಚಿ ಹೋಗ್ತದೋ ಅಲ್ಲಿವರೆಗೆ ಜಾಗರಣೆಯನ್ನು ಮಾಡಬೇಕು. ಪೂರ್ಣವನ್ನು ಮಾಡಿದರೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಅವತ್ತಿನ ದಿನ ಯಾರು ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡ್ತಾರೆ, ತತ್ಸಮೋ ನಾಸ್ತಿ ವೈ ಯಜ್ಞ ತೀರ್ಥಂ ಸದೃಶಂ ನಹಿ. ಅವತ್ತಿನ ಜಾಗರಣೆ ಉಪವಾಸ ಏನಿದೆ ಅದಕ್ಕೆ ಸರಿಯಾಗಿ ಯಾವ ತೀರ್ಥ ಸ್ನಾನ ಮಾಡಿದರೂ ಕೂಡ ಫಲ ಬರಲಾರದು, ಇಷ್ಟು ಫಲ. ಯಾವ ವ್ರತ ಮಾಡಿದರೂ ಕೂಡ ಇಷ್ಟು ಫಲವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಷಯದಲ್ಲಿ ಒಂದು ಕತೆ ಹೇಳ್ತೇನೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ. ಮಾಹಿಷ್ಮತಿ ರಾಜ, ಮಾಹಿಷ್ಮತಿಯ ರಾಜನಿಗೆ ನಾಲ್ವರು ಮಕ್ಕಳಿದ್ದರು. ಅವರ ಪೈಕಿ ಜ್ಯೇಷ್ಠನಾದ ಪುತ್ರನೇ ಲುಂಪಕ ಅಂತ. ಈ ಲುಂಪಕ ತುಂಬ ದುಷ್ಟನಾಗಿದ್ದ ಇವನು. ಏನೇನು ಕೆಟ್ಟ ಹವ್ಯಾಸಗಳಿದೆ ಎಲ್ಲವೂ ಇವನ ಬಳಿ ಇತ್ತಂತೆ. ಮಹಾಪಾಪ ಸಂಯುತ ಪರಭಾರಾಭಿಗಾಮಿ, ಕಂಡ ಕಂಡ ಹೆಣ್ಣುಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇದ್ದ. ಮದುವೆ ಆಗದ ಹೆಣ್ಣುಮಕ್ಕಳಲ್ಲ, ಮದುವೆ ಆದ ಹೆಣ್ಣುಮಕ್ಕಳನ್ನು ಹಾಳು ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಜೂಜು ವೇಶ್ಯರ ಸಹವಾಸ, ತಂದೆಯ ಹಣವನ್ನೆಲ್ಲ ಪೋಲು ಮಾಡುವುದು, ಈ ರೀತಿ ನಾನಾ ವಿಧವಾದ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಂತೆ. ಅಷ್ಟು ಮಾತ್ರ ಅಲ್ಲ, ದೇವತೆಗಳಿಗೆ ದೇವರಿಗೆ ಬೈಯುವುದು, ಬ್ರಾಹ್ಮಣರಿಗೆ ನಿಂದೆಯನ್ನು ಮಾಡುವುದು ಇವೆಲ್ಲ ಯಾವಾಗಲೂ ಮಾಡ್ತಾ ಇದ್ದಂತೆ. ಇದನ್ನು ನೋಡಿ ತಂದೆಗೆ ಬಹಳ ಬೇಜಾರಾಯಿತು. ಬೇಜಾರಾಗಿ ಇವನನ್ನು ರಾಜ್ಯದಿಂದ ಹೊರಗೆ ಹಾಕಿದ. ರಾಜ್ಯದಿಂದ ಹೊರಗಾದ ಮೇಲೆ ಯಾರಾದರೂ ಬಂಧು ಬಾಂಧವರು ಸೇರಿಸ್ಕೊಳ್ತಾರೋ ನೋಡೋಣ ಅಂತ ಹೇಳಿದರೆ ಯಾವ ಬಂಧು ಬಾಂಧವರು ಇವನನ್ನು ಹತ್ತಿರ ಮಾಡಿಕೊಳ್ಳಿಲ್ವಂತೆ. ಕಡೆಗೆ ಏನು ಮಾಡುವುದು ಎಂದು ಯೋಚನೆ ಮಾಡಿ ಇವನು ನಗರವನ್ನು ಬಿಟ್ಟು ಕಾಡಿಗೆ ಹೋದ. ಕಾಡಿಗೆ ಹೋಗಿ ಅಲ್ಲಿ ವಾಸ ಮಾಡ್ತಾ ಇದ್ದ. ಅಲ್ಲೂ ಕೂಡ ಇವನು ರಾತ್ರಿ ವೇಳೆಯಲ್ಲಿ ಪಟ್ಟಣಕ್ಕೆ ಬರುವುದು, ಬಂದು ಎಲ್ಲಾದರೂ ಕಳ್ಳತನ ಮಾಡುವುದು, ದರೋಡೆ ಮಾಡುವುದು, ಆಮೇಲೆ ಹೋಗೋದು, ಹಗಲಾಗ್ತಾ ಇದ್ದಾಗೆ ಹೋಗಿ ಕಾಡನ್ನು ಸೇರಿಕೊಳ್ಳೋದು, ಈ ರೀತಿ ಬದುಕ್ತಾ ಇದ್ದ. ತನ್ನ ಜೀವನ ಸಾಗಿಸ್ಲಿಕ್ಕೋಸ್ಕರ ಇವನು ಕೆಲವು ಕೊಲೆ ಮುಂತಾದವುಗಳನ್ನು ಕೂಡ ಮಾಡಿದ್ದುಂಟು. ಮತ್ತು ಏನು ಸಿಗದೇ ಇದ್ದರೆ ಹಣ್ಣು ತಿನ್ಕೊಂಡು ಅಥವಾ ಮಾಂಸ ಮುಂತಾದವುಗಳನ್ನು ತಿನ್ಕೊಂಡು ಇವನು ವಾಸ ಮಾಡ್ತಾ ಇದ್ದ. ಹೀಗೆ ಒಮ್ಮೆ ಇದೇ ಪುಷ್ಯಮ ಈ ಮಾರ್ಗಶೀರ್ಷ ಮಾಸದ ಕೃಷ್ಣಪಕ್ಷದ ಏಕಾದಶಿ ಹತ್ರ ಬರ್ತಾ ಇದೆ. ದಶಮಿ, ದಶಮಿಯ ದಿನ ಇವನು ಏನೂ ಆಹಾರ ಸಿಗಲಿಲ್ವಂತೆ. ರಾತ್ರಿ, ದಶಮಿಯ ರಾತ್ರಿ ಒಂದು ಕಡೆಯಿಂದ ಚಳಿ ಬೇರೆ. ಯಾಕಂದರೆ ಈಗ ನಮಗೆ ಗೊತ್ತು ಮಾರ್ಗಶೀರ್ಷ ಮಾಸ ಅಂದರೆ ಚಳಿಗಾಲ, ಸಿಕ್ಕಾಪಟ್ಟೆ ಚಳಿ. ಆ ಚಳಿಯಲ್ಲಿ ಇವನಿಗೆ ವಸ್ತ್ರ ಯಾವುದೂ ಇಲ್ಲ, ಬಟ್ಟೆ ಇಲ್ಲ, ಅದಕ್ಕಾಗಿ ನಡಗುತ್ತಾ ಇದ್ದಾನಂತೆ. ಒಂದು ಕಡೆ ಹಸುವು ಬಾಯಾರಿಕೆಯಿಂದ ಬಳಲುತ್ತಾ ಇದ್ದಾನೆ, ಮತ್ತೊಂದು ಕಡೆಯಿಂದ ಚಳಿಯಲ್ಲಿ ನಡಗುತ್ತಾ ಇದ್ದಾನೆ. ಅದಕ್ಕಾಗಿ ರಾತ್ರಿ ನಿದ್ರೆಯೂ ಬರಲಿಲ್ಲ, ಇರಲಿಕ್ಕಾಗಲಿಲ್ಲ, ಒಂದು ರೀತಿ ಪ್ರಾಣ ಹೋದಾಗೆ ಆಯ್ತು ಅವನಿಗೆ ಆ ಚಳಿಯಲ್ಲಿ. ಮಾರನೇ ದಿನ ಏಕಾದಶಿ, ಅವನಿಗೆ ಏಕಾದಶಿ ಅಂತ ಗೊತ್ತಿಲ್ಲ. ಆದರೂ ಸೂರ್ಯೋದಯ ಆಗ್ತಾ ಇದ್ದ ಹಾಗೇ ಅವನಿಗೆ ಜೀವ ಇದ್ದರೂ ಇಲ್ಲದ ಹಾಗೆ ಆಗಿದ್ದಾನಂತೆ ಆ ಲುಂಪಕ. ಯಾಕೆ ಅಂತ ಹೇಳಿದರೆ ಅವತ್ತು ಹೇಳಲಿಕ್ಕೂ ಆಗದಷ್ಟು ಅವನಿಗೆ ಸುಸ್ತು. ಆ ಏಕಾದಶಿಯ ದಿನ, ದಶಮಿ ದಿನ ರಾತ್ರಿಯಿಂದಲೇ ಶುರುವಾಗಿದೆ, ಮಾರನೇ ದಿನವೂ ಕೂಡ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆಗ್ತಾ ಇದ್ದಾಗ ಸ್ವಲ್ಪ ಎದ್ದ, ಏಕಾದಶಿ ದಿನ ಮಧ್ಯಾಹ್ನ ಎದ್ದವನೇ ನಡ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ, ನಡಿಲಿಕ್ಕೂ ಆಗ್ತಾ ಇಲ್ಲ, ಒಳ್ಳೆ ಕುಂಟರ ಹಾಗೆ ಹೋಗ್ತಾ ಇದ್ದಾನೆ.
ಹೋಗಿ ಅಲ್ಲೇ ಮತ್ತೆ ಬಿದ್ದ. ಎಲ್ಲಿ ಕೆಲವು ಹಣ್ಣಿತ್ತಂತೆ, ಆ ಹಣ್ಣನ್ನು ತಗೊಂಡಂತೆ ಆ ಏಕಾದಶಿಯ ದಿನ. ಏಕಾದಶಿ ದಿನ ಹಣ್ಣನ್ನು ತಗೊಂಡು ಅದನ್ನು ಅಲ್ಲೇ ಒಂದು ಮರದ ಕೆಳಗಿಟ್ಟ. ಇಟ್ಟು ಅದನ್ನು ದೇವರಿಗೆ ನೈವೇದ್ಯ ಮಾಡಿದ್ದಂತೆ ನೋಡಿ. ಅಲ್ಲೇ ದೇವರಿಗೆ ಅದನ್ನು ಅರ್ಪಣೆ ಮಾಡಿದ. ಪ್ರಿಯತಾಂ ಭಗವಾನ್ ಹರಿಹಿ, ಅರ್ಪಣೆ ಮಾಡೋದು ಅಂತ ಹೇಳಿದ್ರೆ ಏನಿಷ್ಟೇ, ಈ ಹಣ್ಣನ್ನು ಸ್ವೀಕಾರ ಮಾಡಲಿ, ದೇವರು ನನ್ನ ಬಗ್ಗೆ ಪ್ರಸನ್ನನಾಗಲಿ ಅಂತ. ತಿನ್ನಲಿಲ್ಲ, ಹಣ್ಣನ್ನು ತಿನ್ನಲಿಲ್ಲ. ಅವತ್ತು ರಾತ್ರಿ ಹಾಗೆ ಮಲಗಿದ್ನಂತೆ. ಏಕಾದಶಿ ರಾತ್ರಿ ಮಲಗಿದರೆ ನಿದ್ರೆ ಬರೋಲ್ಲ, ಯಾಕಂದರೆ ಚಳಿ. ಚಳಿಯಿಂದಾಗಿ ಒಂದೊಂದು ಕಡೆಯಿಂದ ಆಹಾರ ಇಲ್ಲದೆ ಸುಸ್ತಾಗಿ ರಾತ್ರಿ ನಿದ್ರೆ ಬರೋಲ್ಲ ಅವನಿಗೆ. ಹೀಗಾಗಿ ರಾತ್ರಿ ನಿದ್ರೆ ಇಲ್ಲದೆ ಕಳೆದ. ಅದೇ ಜಾಗರಣೆ ಏಕಾದಶಿಯ ದಿನ. ಅಂದರೆ ನೋಡಿ, ಆ ಸಫಲ ಏಕಾದಶಿಯ ದಿನ ಇದೇ ಮಾರ್ಗಶೀರ್ಷ ಮಾಸದ ಕೃಷ್ಣಪಕ್ಷದ ಏಕಾದಶಿ. ಏಕಾದಶಿ ಇಡೀ ಉಪವಾಸ ಮಾಡಿದ್ದಾನೆ ಗೊತ್ತಿಲ್ಲದೆ, ರಾತ್ರಿ ಜಾಗರಣೆಯನ್ನು ಕೂಡ ಮಾಡಿದ್ದಾನೆ ಅವನು. ಹೀಗೆ ಅವನು ಆ ಸಫಲ ಏಕಾದಶಿಯನ್ನು ಆಚರಣೆ ಮಾಡಿದ್ದರಿಂದ, ರಾತ್ರಿ ಜಾಗರಣೆ ಮಾಡಿದ್ದರಿಂದಾಗಿ ಅವನಿಗೆ ರಾಜ್ಯಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಅದು ಹೇಗೆ ರಾಜ್ಯಪ್ರಾಪ್ತಿ ಆಯಿತು ಅವನಿಗೆ, ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅವನು ಮಾರನೇ ದಿನ ಸೂರ್ಯೋದಯ ಯಾವಾಗಾಯಿತು, ಸೂರ್ಯೋದಯ ಆದ ಕೂಡಲೇ ಒಂದು ದಿವ್ಯವಾದ ಕುದುರೆಯನ್ನು ನೋಡಿದ್ನಂತೆ. ಸೂರ್ಯೋದಯ ಆಗ್ತಾ ಇರುವಂತಹ ವಸ್ತುವಿನಲ್ಲಿ ಒಂದು ಸಮಯದಲ್ಲಿ ಒಂದು ದಿವ್ಯವಾದ ಕುದುರೆಯನ್ನು ಕಂಡಂತೆ. ಆ ಕುದುರೆ ಇವನ ಹತ್ತಿರವೇ ಬರ್ತಾ ಇದೆ. ಬಂದು ಮಾತಾಡಿತಂತೆ ಆ ಕುದುರೆ. ಏನು ಹೇಳಿತ್ತು ಅಂತೇಳಿದರೆ, ಪ್ರಾಪ್ನುಹಿತ್ವಂ ನೃಪಸುತ ಸ್ವರಾಜ್ಯಂ ಹತಕಂಟಕಂ ವಾಸುದೇವ ಪ್ರಸಾದೇನ ಸಫಲಾಯ ಪ್ರಭಾವದ. ಹೇಳ್ತಾ ಇದೆ, ಹೇ ರಾಜನ ಮಗನೇ, ನೀನು ರಾಜ್ಯವನ್ನು ಪಡಿತೀಯ, ಯಾಕಂದರೆ ಭಗವಂತನ ಅನುಗ್ರಹದಿಂದ ಈ ಸಫಲ ಏಕಾದಶಿಯನ್ನು ನೀನು ಆಚರಿಸಿದ್ಯಲ್ವಾ, ಆ ಕಾರಣದಿಂದಾಗಿ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂತ ಹೇಳಿದರೆ, ಅವನು ಬೇಕು ಅಂತ ಆಚರಿಸಿದ್ದಲ್ಲ, ಹೀಗೆ ಒಂದು ಆಚರಿಸಿದ್ದಷ್ಟೇ, ಅದಕ್ಕೂ ಇಷ್ಟು ಫಲ ಬರ್ತದ ಅಂತ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯ ಉಂಟು. ಅದನ್ನೇ ಹೇಳ್ತಾ ಇರೋದು, ಏಕಾದಶಿ ತಿಳಿದು ಮಾಡಲಿ ತಿಳಿಯದೆ ಮಾಡಲಿ, ಏಕಾದಶಿಯ ದಿನ ಉಪವಾಸ ರಾತ್ರಿ ಜಾಗರಣೆ ಇದನ್ನು ಮಾಡಿದರೆ, ಅವನು ತಿಳಿದು ಮಾಡಿದರೆ ಮೋಕ್ಷವೇ ಪ್ರಾಪ್ತಿಯಾಗ್ತದೆ. ತಿಳಿಯದೇ ಮಾಡಿದರು ಹಾಗಂತ ಅವನಿಗೆ ಭಕ್ತಿ ಇಲ್ಲವೇ ಇಲ್ಲ ಅಂತಲ್ಲ ಲುಂಪಕನ, ಯಾಕಂದರೆ ಭಕ್ತಿಯೇ ಇಲ್ಲದೆ ಇದ್ದರೆ ಆ ಹಣ್ಣನ್ನು ದೇವರಿಗೆ ಅರ್ಪಣೆಯೂ ಮಾಡ್ತಾ ಇರಲಿಲ್ಲ. ಇತ್ತು, ಭಕ್ತಿ ಇದೆ ಇಲ್ಲ ಅಂತಲ್ಲ, ಆದರೂ ಕೂಡ ಕೆಟ್ಟ ಬುದ್ಧಿ ಇದೆಯಲ್ವಾ, ಅದಕ್ಕಾಗಿ ಅದು ಸಂಪೂರ್ಣ ವಿಕಸನವಾಗಲಿಲ್ಲ. ಆದರೆ ಯಾವಾಗ ಈ ಸಫಲ ಏಕಾದಶಿಯನ್ನು ಮಾಡಿದ, ಅದನ್ನು ಮಾಡಿದ್ರಿಂದಾಗಿ ಅವನ ಮನಸ್ಸು ಶುದ್ಧವಾಗಿದೆ. ಈಗ ಅದಕ್ಕಾಗಿ ಆ ಕುದುರೆ ಬಂದು ಅವನ ಹತ್ರ ಯಾವಾಗ ಹೇಳಿತು ನೋಡು, ನೀನು ರಾಜ್ಯವನ್ನು ಪಡಿತೀಯ ಅಂತ ಯಾವಾಗ ಹೇಳಿತು, ಆಗ ಪಿತುಸ್ಸಮೀಪಂ ಗಚ್ಚತ್ವಂ ಭುಂಕ್ಷ್ವ ರಾಜ್ಯಂ ಅಕಂಟಕಂ. ಆ ಕುದುರೆ ಹೇಳಲಿಕ್ಕೂ ಹೇಳ್ತಂತೆ, ನಿನ್ನ ತಂದೆ ಬಳಿ ಹೋಗು, ನಿನಗೆ ರಾಜ್ಯ ಕೊಡ್ತಾರೆ ಅಂತ. ಇವನು ಆ ಮಾತನ್ನೇ ಕೇಳಿಕೊಂಡು ಮಾರನೇ ದಿನ ತಾನು ಹೋದ. ದಿವ್ಯ ರೂಪವನ್ನು ಧರಿಸಿ ಅವನಿಗೆ ಆ ಸಫಲ ಏಕಾದಶಿಯ ಒಂದು ಪ್ರಭಾವದಿಂದಾಗಿ ಹಸಿವು ಬಾಯಾರಿಕೆಗಳೆಲ್ಲ ಹೋಗಿತ್ತು. ತಂದೆ ಹತ್ರ ಹೋದ. ತಂದೆಗಾದರೂ ಬಹಳ ಸಂತೋಷ ಆಯಿತು, ಯಾಕಂತೇಳಿದರೆ ಇವಾಗ ಸಂಪೂರ್ಣ ಬದಲಾಗಿದ್ದಾನೆ ಮಗ, ಮೊದಲಿನಾಗಿಲ್ಲ, ದೇವರಲ್ಲಿ ಭಕ್ತಿ ಬೇರೆ ಬಂದಿದೆ ಅವನಿಗೆ. ಅದಕ್ಕಾಗಿ ತಂದೆ ತನ್ನ ರಾಜ್ಯವನ್ನು ಅವನಿಗೊಪ್ಪಿಸಿ ತಾನು ತಪಸ್ಸಿಗೆ ಹೋದ ಅಂತ ಹೇಳ್ತಾನೆ. ಇವನಾದರೂ ನಂತರ ವಿಷ್ಣುವಿನ ಭಕ್ತನಾಗಿದ್ದುಕೊಂಡು ತಂದೆಯ ಸಾಮ್ರಾಜ್ಯವನ್ನು ಬಹಳ ಚೆನ್ನಾಗಿ ನೋಡಿಕೊಂಡ. ನಾಳೆ ಇವನಿಗೆ ಮಗುವಾದ ಮೇಲೆ, ಆ ಮಗ ದೊಡ್ಡವನಾದ ಮೇಲೆ ತಾನೂ ಕೂಡ ರಾಜ್ಯವನ್ನು ಅವನಿಗೊಪ್ಪಿಸಿ ತಪಸ್ಸಿಗಾಗಿ ತಾನು ಕಾಡಿಗೆ ಹೋದ ಅಂತ ಈ ರೀತಿ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಈ ಸಫಲ ಏಕಾದಶಿ ಅನ್ನುವಂಥದ್ದು ಹೆಸರೇ ಹೇಳುವಂತೆ ಇದು ಬಹಳ ಫಲಪ್ರದವಾದಂತಹ ಏಕಾದಶಿ. ಯಾರು ಈ ಸಫಲ ವ್ರತವನ್ನು ಮಾಡ್ತಾರೆ ಅವರು ಧನ್ಯರಾಗ್ತಾರೆ. ಅಂದರೆ ಈ ಏಕಾದಶಿಯಂದು ಉಪವಾಸ ಮಾಡುವುದು, ಹಾಗೂ ರಾತ್ರಿ ಎಷ್ಟು ಹೊತ್ತು ಸಾಧ್ಯ ಇದೆಯೋ ಅಷ್ಟು ಜಾಗರಣೆಯನ್ನು ಮಾಡುವುದು, ದಿನ ಇಡೀ ದೇವರ ಚಿಂತನೆಯನ್ನು ಆದಷ್ಟು ಮಾಡುವುದು, ನಂತರ ದ್ವಾದಶಿಯ ದಿನ ಬೆಳಗ್ಗೆ ಪಾರಣೆಯನ್ನು ಮಾಡಿ ದೇವರಿಗೆ ಅರ್ಪಣೆಯನ್ನು ಮಾಡಿದರೆ ಈ ಸಫಲ ಏಕಾದಶಿ ಸಾರ್ಥಕವಾಗ್ತದೆ ಅಂತ ಈ ಪದ್ಮಪುರಾಣ ತಿಳಿಸ್ಕೊಂಡು ಹೋಗ್ತಾ ಇದೆ. ಇಂಥ ಏಕಾದಶಿ ಮೊದಲೇ ಹೇಳಿದಾಗೆ ಡಿಸೆಂಬರ್ 19ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 18ನೇ ತಾರೀಕು ಭಾನುವಾರ, ಅವತ್ತು ದಶಮಿಯ ಆಚರಣೆ.
ಅಂದರೆ ಎಲ್ರಿಗೂ ಗೊತ್ತು, ಒಂದು ಹೊತ್ತು ಘನ ಆಹಾರವನ್ನು ಸ್ವೀಕಾರ ಮಾಡಿ ಅಂದರೆ ಊಟವನ್ನು ಮಾಡಬೇಕು. ಉಳಿದಂತೆ ಹಣ್ಣು ಹಾಲು ಮುಂತಾದವುಗಳನ್ನು ಸ್ವೀಕಾರ ಮಾಡಬಹುದು. ಮತ್ತು 20ನೇ ತಾರೀಕು ಮಂಗಳವಾರ ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ ಸ್ನಾನಾದಿಗಳನ್ನು ಪೂರೈಸಿ 6:50 ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಅವತ್ತು ಮಾಡಿ ನಂತರ ಭಗವಂತನಿಗೆ ಏಕಾದಶಿ ವ್ರತವನ್ನು ಅರ್ಪಣೆ ಮಾಡಿದರೆ ಸಾರ್ಥಕವಾಗತ್ತೆ ಅಂತ ಈ ರೀತಿ ತಿಳಿಸ್ತಾ, ಯಾವತ್ತೂ ನಾವು ನೋಡುವಂತೆ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆ. ಈ ಬಾರಿ 2 ಶ್ಲೋಕಗಳನ್ನು ನೋಡೋಣ. ಅದರಲ್ಲಿ ಮೊದಲನೇ ಶ್ಲೋಕ, ಧರ್ಮಗುಬ್ಧರ್ಮಕೃದ್ಧರ್ಮೀ ಸದಸತ್ಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಕೃತಲಕ್ಷಣ. ಇಲ್ಲಿ ಕೆಲವು ಮಹಾಪ್ರಾಣಗಳಿದೆ. ಧರ್ಮಗುಪು ನೋಡಿ, ಧರ್ಮಗುಪ್ ಧರ್ಮಕೃತ್ ಧರ್ಮಿ ಅದೆಲ್ಲ ಮಹಾಪ್ರಾಣಗಳು. ಸದಸತ್ ಕ್ಷರಮಕ್ಷರಂ ನಂತರ ಅವಿಜ್ಞಾತ ದೀರ್ಘ ಇದೆ ಅಲ್ಲಿ. ಅವಿಜ್ಞಾತ ಸಹಸ್ರಾಂಶುರ್ ವಿಧಾತ ಧಾ ಮತ್ತೆ ಮಹಾಪ್ರಾಣ ಇದೆ. ಕೃತಲಕ್ಷಣ, ಇಲ್ಲಿ ಮೊದಲನೆಯ ನಾಮ ಧರ್ಮಗುಪ್ಪು ಅಂತ. ನಮಸ್ಕಾರ ಮಾಡಬೇಕಾದ್ರೆ ಧರ್ಮಗುಪೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರಿಗೆ ಧರ್ಮಗುಪ್ಪು ಅಂತ ಕರೀತಾರೆ ಅಂತ ಹೇಳಿದ್ರೆ, ಧರ್ಮವನ್ನು ಯಾವತ್ತೂ ರಕ್ಷಿಸುವವನು. ಭಗವದ್ಗೀತೆಯಲ್ಲಿ ಹೇಳಿದಾಗೆ, ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದೇವರ ಮುಖ್ಯ ಉದ್ದೇಶ ಇಲ್ಲಿಗೆ ಇಳ್ಕೊಂಡು ಬರುವುದೇ ಧರ್ಮ ಸಂರಕ್ಷಣೆಗೋಸ್ಕರ. ಅದಕ್ಕಾಗಿ ಭಗವಂತನನ್ನು ಧರ್ಮಗುಪು ಅಂತ ಹೇಳ್ತಾರೆ. ಎರಡನೆಯದ್ದು ಧರ್ಮಕೃತ್ ನಮಸ್ಕಾರ ಮಾಡಬೇಕಾದ್ರೆ ಧರ್ಮಕೃತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ದೇವರು ಧರ್ಮವನ್ನು ಸಂರಕ್ಷಣೆ ಮಾಡುವವನು ಮಾತ್ರ ಅಲ್ಲ, ಮತ್ತು ಲೋಕದಲ್ಲಿ ಧರ್ಮವನ್ನು ತಿಳಿಸ್ಲಿಕ್ಕೋಸ್ಕರ ತಾನು ಆಚರಿಸಿ ತೋರಿಸುವವನು. ಧರ್ಮಕೃತ್ ತಾನೂ ಧರ್ಮಾಚರಣೆಯನ್ನು ಮಾಡ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾಗೆ, ನನಗೆ 3 ಲೋಕದಲ್ಲಿ ಏನೂ ಮಾಡಬೇಕಾದದ್ದಿಲ್ಲ ಅರ್ಜುನ, ಹಾಗಿದ್ದರೂ ನಾನು ಎಲ್ಲ ಕರ್ಮಗಳನ್ನು ಮಾಡ್ತೇನೆ ಮಾಮೂಲಿ ಮನುಷ್ಯರ ಹಾಗೆ, ಯಾಕಂದರೆ ಎಲ್ರಿಗೂ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರ. ಹೀಗೆ ಲೋಕಕ್ಕೆ ಮಾರ್ಗದರ್ಶನ ಮಾಡಲಿಕ್ಕಾಗಿ ದೇವರು ಧರ್ಮಾಚರಣೆಯನ್ನು ಮಾಡ್ತಾನೆ. ಅದಕ್ಕೆ ಅವನಿಗೆ ಧರ್ಮಕೃತ್ ಅಂತ ಹೆಸರು ದೇವರಿಗೆ. ಆನಂತರ ಧರ್ಮಿ. ಧರ್ಮಿ ಅಂತ ಹೇಳಿದರೆ ಎಲ್ಲ ಶುಭ ಧರ್ಮಗಳೇನಿದೆ ಅದರಲ್ಲಿ ಯಾವತ್ತೂ ನೆಲೆಸಿರುವವನು. ಅಂದರೆ ಇದು ಒಳ್ಳೆಯ ಧರ್ಮ ಅಂತ ಯಾವಾಗ ಕರೆಯಲ್ಪಡ್ತದೆ ಅಂತ ಹೇಳಿದರೆ, ದೇವರು ಆ ಧರ್ಮದಲ್ಲಿ ನೆಲೆಸಿದ್ದಾನೆ, ಆ ಕರ್ಮದಲ್ಲಿ ನೆಲೆಸಿದ್ದಾನೆ ಅಂದರೆ ಅದೇ ಶುಭ ಕರ್ಮ. ಅದಕ್ಕಾಗಿ ಭಗವಂತನನ್ನು ಧರ್ಮಿ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಧರ್ಮಿಣಿ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಮುಂದಿನದ್ದು ಸತ್ ನಮಸ್ಕಾರ ಮಾಡಬೇಕಾದ್ರೆ ಸತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಏನು ಸತ್ತು ಅಂದರೆ ಕಾಣುವುದು. ಯಾರು ಭಕ್ತರಿದ್ದಾರೆ, ಯಾರು ಜ್ಞಾನಿಗಳಿದ್ದಾರೆ, ಅವರಿಗೆ ದೇವರು ಕಾಣಿಸ್ತಾನಂತೆ. ಭಕ್ತರಿಗೆ ಯಾವತ್ತೂ ಕಾಣುವವನು, ಅದಕ್ಕೆ ಅವನನ್ನು ಸತ್ ಅಂತ ಕರೀತಾರೆ. ಮತ್ತು ಮುಂದಿನ ನಾಮ ಅಸತ್. ಅಸತೇ ನಮಃ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಅಸತ್ ಅಂತ ಕರೀತಾರೆ ಅಂತ ಹೇಳಿದರೆ, ಹಿಂದೆ ನಾವು ಕೇಳಿದ್ದು ಸತ್. ಸತ್ ಅಂತ ಹೇಳಿದರೆ ಕಾಣುವವನು, ಕಾಣುವ ವಸ್ತು. ದೇವರು ಕಾಣ್ತಾನೆ ಭಕ್ತರಿಗೆ. ಅದಕ್ಕೆ ವಿರುದ್ಧವಾದದ್ದು ಇದು, ಕಾಣುವುದಿಲ್ಲ. ಯಾರಿಗೆ ಅಂದರೆ ದ್ವೇಷಿಗಳಿಗೆ. ಭಗವಂತನ ದ್ವೇಷಿಗಳಿಗೆ, ನಾಸ್ತಿಕರಿಗೆ ಏನು ಮಾಡಿದರೂ ದೇವರು ಕಾಣಲ್ಲ. ಅದಕ್ಕೆ ಅವನನ್ನು ಅಸತ್ ಅಂತ ಕರೀತಾರೆ. ಮುಂದಿನದ್ದು ಕ್ಷರಂ. ಭಗವಂತನಿಗೆ ಕ್ಷರ ಅಂತ ಕರೀತಾರೆ. ಯಾಕಂತ ಹೇಳಿದರೆ ಕ್ಷರಣಾತ್. ಕ್ಷರಣ ಅಂತ ಹೇಳಿದರೆ ಸುರಿಸುವುದು. ಭಕ್ತರ ಎಲ್ಲ ಅಭೀಷ್ಟಗಳನ್ನು ಭಗವಂತ ಪೂರ್ಣೆ ಮಾಡ್ತಾನೆ. ದೇವರು ಪೂರ್ಣೆ ಮಾಡದ ಒಂದು ಅಭೀಷ್ಟವೇ ಇಲ್ಲ. ಅದಕ್ಕೋಸ್ಕರ ಅವನನ್ನು ಕ್ಷರಂ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಅಕ್ಷರಂ. ಭಗವಂತನನ್ನು ಅಕ್ಷರ ಅಂತ ಯಾಕೆ ಕರೀತಾರೆ ಅಂದರೆ, ಅಕಾರದಿಂದ ಪ್ರಾರಂಭ ಮಾಡಿ ಕ್ಷಕಾರವರೆಗೆ ಅದೇ ಅಕ್ಷ. ಅಕಾರದಿಂದ ಕ್ಷಕಾರದವರೆಗೆ ರಂ ಅಂದರೆ ರಮಿಸುವವನು, ಆನಂದಿಸುವವನು. ಒಂದೊಂದು ಅಕ್ಷರದಲ್ಲೂ ದೇವರಿದ್ದಾನೆ. ವರ್ಣಮಾಲೆಯ ಎಲ್ಲ ಅಕ್ಷರಗಳಲ್ಲೂ ದೇವರು ಒಂದೊಂದು ರೂಪದಿಂದ ನೆಲೆಸಿದ್ದಾನೆ. ಇವಾಗ ಆ ಅಂತ ಹೇಳ್ತೇವೆ, ಆ ಅಂದರೆ ಅಜ ಎನ್ನುವ ರೂಪದಿಂದ ದೇವರು ನೆಲೆಸಿದ್ದಾನೆ. ಆನಂದ ಎಂಬ ರೂಪದಿಂದ ನೆಲೆಸಿದ್ದಾನೆ. ಹೀಗೆ ಎಲ್ಲ ಅಕ್ಷರಗಳ ಪ್ರತಿಪಾದ್ಯವಾದ ರೂಪದಿಂದ ನೆಲೆಸಿರುವವನು. ಅದಕ್ಕಾಗಿ ಅವನನ್ನು ಅಕ್ಷರ ಅಂತ ಕರೀತಾರೆ ಭಗವಂತನನ್ನು. ಮುಂದನೆದ್ದು ಅವಿಜ್ಞಾತ. ಇಲ್ಲೆಲ್ಲ ನಮಸ್ಕಾರ ಮಾಡಬೇಕಾದ್ರೆ ಅಕ್ಷರಾಯ ನಮಃ, ಅಕ್ಷರಾಯ ನಮಃ. ಮುಂದಿನದ್ದು ಅವಿಜ್ಞಾತ. ನಮಸ್ಕಾರ ಮಾಡಬೇಕಾದ್ರೆ ಅವಿಜ್ಞಾತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು.
ಅರ್ಥಾತ್ ಯಾರನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಬರಲ್ವೋ, ಎಷ್ಟೇ ಪ್ರಯತ್ನ ಪಟ್ಟರೂ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಸ್ವಲ್ಪ ಮಾತ್ರ. ನಮಗೇನು ಎಲ್ಲ ದೇವತೆಗಳಿಗೆ, ಯಾಕಂದರೆ ಆ ರೀತಿ ಅಪರಂಪಾರವಾಗಿರುವವನು ದೇವರು. ಅದಕ್ಕೋಸ್ಕರ ಅವನನ್ನು ಅವಿಜ್ಞಾತ ಅಂತ ಕರೀತಾರೆ. ಮುಂದಿನದ್ದು ಸಹಸ್ರಾಂಶು. ಸಹಸ್ರಾಂಶು ಅಂತ ಹೇಳಿದರೆ, ಅಂಶು ಅಂತ ಹೇಳಿದರೆ ಕಿರಣಗಳು. ದೇವರು ಅಪರಿಮಿತವಾದಂದರೆ ಲೆಕ್ಕ ಇಲ್ಲದಷ್ಟು ಕಿರಣದಿಂದ ಕೂಡಿಕೊಂಡು ಬೆಳಗುತ್ತಾ ಇರುವ ದೇವರು ಅಂತ ಹೇಳಿದರೆ ಬೆಳಗುವ ಪುಂಜ. ಯಾವ ರೀತಿ ಅಂತ ಹೇಳಿದರೆ, ಭಗವಂತ ಸಾವಿರಾರು ಕಿರಣಗಳಿಂದ ಕೂಡಿಕೊಂಡು ತಾನು ಬೆಳಗುತ್ತಾ ಇದ್ದಾನಂತೆ. ಅದಕ್ಕೆ ಅವನನ್ನು ಸಹಸ್ರಾಂಶು ಅಂತ ಕರೀತಾರೆ. ಮುಂದಿನದ್ದು ವಿಧಾತ. ಈಗಾಗಲೇ ಹಿಂದೆ ಬಂದಿದೆ ಇದು ವಿಧಾತ ಅಂತ. ಇಲ್ಲಿ ಮತ್ತೆ ನಮಸ್ಕಾರ ಮಾಡಬೇಕಾದ್ರೆ ವಿಧಾತ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಭಗವಂತ ಧಾತ. ಧಾತ ಅಂದರೆ ಧರಿಸಿರುವವನು, ಹೊತ್ತಿರುವವನು. ಯಾರನ್ನ ಅಂದರೆ ವಿ ಅಂದರೆ ವಿಶಿಷ್ಟರಾದವರು. ಯಾರು ವಿಶಿಷ್ಟರು ಅಂದರೆ ಸ್ಪೆಷಲ್ ಪರ್ಸನ್ಸ್. ಯಾರು ಅಂದರೆ ತನ್ನ ಭಕ್ತರು, ಜ್ಞಾನಿಗಳು, ಯೋಗಿಗಳು ಹಾಗೂ ಮುಕ್ತಿಯಲ್ಲಿರುವವರು. ಆ ಮುಕ್ತಿಯಲ್ಲಿಯೂ ಕೂಡ ದೇವರ ರಕ್ಷಣೆಯಲ್ಲೇ ಇರುತ್ತೆ ಎಲ್ಲರೂ. ಅದಕ್ಕೋಸ್ಕರ ಅವನಿಗೆ ವಿಧಾತ ಅಂತ ಕರೀತಾರೆ. ಮುಂದಿನದ್ದು ಕೃತಲಕ್ಷಣ. ಕೃತಲಕ್ಷಣ ಅಂತ ಹೇಳಿದರೆ, ದೇವರು ಒಂದೊಂದು ವಸ್ತುವನ್ನು ಗುರುತಿಸ್ಲಿಕ್ಕೋಸ್ಕರ ಒಂದೊಂದು ಗುರುತನ್ನು ಒಂದೊಂದರಲ್ಲಿ ಇಟ್ಟಿದ್ದಾನಂತೆ. ಅದೇ ಲಕ್ಷಣಗಳು ಅಂತ. ಲಕ್ಷಣ ಅಂತ ಹೇಳಿದರೆ, ನಾವು ಒಂದು ವಸ್ತುವನ್ನು ಗುರುತಿಸ್ಲಿಕ್ಕೋಸ್ಕರ ಇರುವ ಅದು ಅಸಾಧಾರಣವಾದಂತಹ ಸೈನ್, ಸಿಂಬಲ್. ಆ ರೀತಿ ಒಂದೊಂದಕ್ಕೂ ಒಂದೊಂದು ರೀತಿ ಇಟ್ಟಿರ್ತಾನೆ ದೇವರು. ಅದೇ ಕೃತಲಕ್ಷಣ. ಪ್ರತಿಯೊಂದಕ್ಕೂ ಅದಕ್ಕೆ ನಮ್ಗೆ ಗುರುತಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಓ, ಇದು ಹೀಗಲ್ವಾ, ಹೀಗಿರುವುದರಿಂದ ಹೀಗು ಅಂತ. ಹೀಗೆ ತಾನು ಬೇರೆ 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 ಲಕ್ಷಣಗಳಿಂದ ಲಕ್ಷಣಗಳನ್ನು ಇಟ್ಟವನು ಒಂದೊಂದು ವಸ್ತುವಿನಲ್ಲೂ ಕೂಡ. ನಂತರ ಮುಂದಿನ ಶ್ಲೋಕ, ಗಭಸ್ತಿ ನೇಮಿಸ್ ಸತ್ವಸ್ಥ ಸಿಂಹೋ ಭೂತ ಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರು. ಭಗವಂತನಿಗೆ ಮತ್ತೊಂದು ಹೆಸರು ಗಭಸ್ತಿ ನೇಮಿಹಿ ಅಂತ. ನೋಡಿ ಇಲ್ಲಿ ಭಾಮಹಾಪ್ರಾಣ. ನಮಸ್ಕಾರ ಮಾಡಬೇಕಾದ್ರೆ ಗಭಸ್ತಿ ನೇಮ ಏ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನಿದ್ರ ಅರ್ಥ ಗಭಸ್ತಿ ಅಂತ ಹೇಳಿದರೆ ಸೂರ್ಯ. ಸೂರ್ಯನನ್ನು ಗಭಸ್ತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅಂತಹ ಸೂರ್ಯನನ್ನು ಕೂಡ ನೇಮಿ ನಿಯಂತ್ರಿಸುವವನು. ಸೂರ್ಯ ಸರಿಯಾದ ಸಮಯಕ್ಕೆ ಉದಿಸ್ತಾ ಇದ್ದಾನೆ, ಸರಿಯಾದ ಸಮಯಕ್ಕೆ ಮುಳುಗುತ್ತಾ ಇದ್ದಾನೆ. ಸರಿಯಾಗಿ ಎಷ್ಟು ಸ್ಪೀಡಲ್ಲಿ ಹೋಗಬೇಕೋ ಅಷ್ಟೇ ಸ್ಪೀಡಲ್ಲಿ ಹೋಗುತ್ತಾ ಇದ್ದಾನೆ. ಅಂದರೆ ಅದಕ್ಕೆ ಮುಖ್ಯ ಕಾರಣನಾಗಿರುವವನೇ ದೇವರು. ದೇವರು ಅದನ್ನು ನಿಯಂತ್ರಣ ಮಾಡ್ತಾ ಇರುವುದರಿಂದಾಗಿ ಸೂರ್ಯ ಸರಿಯಾದ ವೇಳೆಗೆ ಮೂಡುತ್ತಾನೆ, ಮುಳುಗುತ್ತಾನೆ, ಎಲ್ಲ ಆಗ್ತಾ ಇದೆ. ಅದಕ್ಕೆ ಭಗವಂತನನ್ನು ಗಭಸ್ತಿ ನೇಮಿ ಅಂತ ಕರೀತಾರೆ. ಮುಂದಿನದ್ದು ಸತ್ವಸ್ಥಃ. ನಮಸ್ಕಾರ ಮಾಡಬೇಕಾದ್ರೆ ಸತ್ವಸ್ಥಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಸತ್ವ ಅಂತ ಹೇಳಿದರೆ ಸಾತ್ವಿಕವಾದ ಮನಸ್ಸು, ಒಳ್ಳೆ ಮನಸ್ಸು. ಯಾರು ಒಳ್ಳೆ ಮನಸ್ಸಿನಿಂದ ಕೂಡಿದವರಿದ್ದಾರೆ ಅವರೊಳಗೆ ನೆಲೆಸಿರುವವನಂತೆ ದೇವರು. ಒಳ್ಳೆ ಮನಸ್ಸಿನಿಂದಲೇ ದೇವರು ಬರುವವನು. ಅದಕ್ಕಾಗಿಯೇ ಅವನನ್ನು ಸತ್ವಸ್ಥಃ ಅಂತ ಕರೀತಾರೆ. ಮುಂದಿನದ್ದು ಸಿಂಹ. ಸಿಂಹ ಅಂತ ನಮಸ್ಕಾರ ಮಾಡಬೇಕಾದ್ರೆ ಸಿಂಹಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಸಿಂಹ ಅಂತ ಕರೀತಾರೆ ಅಂದರೆ, ಒಂದನೆಯದಾಗಿ ಸಿಂಹದಂತೆ ಪರಾಕ್ರಮಿಯಾಗಿರುವ ದೇವರು. ಯಾವ ರೀತಿ ಗಜರಾಜನ ಈ ಕಾಡಿನ ರಾಜನಾದ ಸಿಂಹಕ್ಕೆ ಎದುರಾಳಿಯೇ ಇಲ್ವೋ ಆ ರೀತಿ ಈ ಭಗವಂತನಿಗೆ ಎದುರಾಳಿಗಳೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಭಗವಂತನನ್ನು ಸಿಂಹ ಅಂತ ಇನ್ಯಾಕೆ ಕರೀತಾರೆ ಅಂತ ಹೇಳಿದರೆ, ತಾನು ಸಿಂಹದಂತೆ ಎಲ್ಲರನ್ನು ಸಂಹರಿಸುವ ಪ್ರಳಯ ಕಾಲದಲ್ಲಿ. ಅದಕ್ಕೆ ಅವನನ್ನು ಸಿಂಹ ಅಂತ ಕರೀತಾರೆ. ಇನ್ನು ಭೂತಮಹೇಶ್ವರ. ಭಗವಂತನಿಗೆ ಯಾಕೆ ಭೂತಮಹೇಶ್ವರ ಅಂತ ಕರೀತಾರೆ ಅಂದರೆ, ಭೂತ ಅಂದರೆ ಇರುವವರು. ಯಾಕಂದರೆ ಎಲ್ಲ ಜೀವರಾಶಿಗಳು ಅವರಿಗೆ ಇವನೇ ಮಹೇಶ್ವರ. ಮಹೇಶ್ವರ ಅಂತ ಹೇಳಿದರೆ ಹಿರಿಯ ಒಡೆಯ, ಇವನು ಎಲ್ಲರ ಹಿರಿಯ ಒಡೆಯನಾಗಿರುವವರು. ಅದಕ್ಕೆ ಭಗವಂತನನ್ನು ಭೂತ ಮಹೇಶ್ವರ ಅಂತ ಹೇಳ್ತಾರೆ. ಮುಂದಿನದು ಆದಿದೇವ. ದೇವರು ಆದಿದೇವ ಅಂತ ಯಾಕೆ ಕರೆಯಲ್ಪಡ್ತಾನೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ? ಆದಿದೇವ ಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ.
ಇವನು ಆದಿ ಅಂದರೆ ಎಲ್ಲಕ್ಕಿಂತ ಮೊದಲಿದ್ದವನು. ದೇವ ಯಾವತ್ತು ಕ್ರೀಡಾರೂಪವಾಗಿ ಎಲ್ಲ ಮಾಡುವವನು. ಅದಕ್ಕೋಸ್ಕರ ದೇವರನ್ನು ಆದಿದೇವ ಅಂತ ಕರೀತಾರೆ. ಇನ್ನು ಮಹಾದೇವ, ಇದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಮಹಾದೇವಾಯ ನಮಃ. ಯಾಕೆ ದೇವರನ್ನು ಮಹಾದೇವ ಅಂತ ಕರೀತಾರೆ ಅಂತೇಳಿದರೆ, ಮಹಾ ಮಹಾ ಅಂದರೆ ಯಾರು ಮಹಾತ್ಮರಿದ್ದಾರೆ, ಬ್ರಹ್ಮಾದಿ ದೇವತೆಗಳು, ಅವರಿಂದಲೂ ಇವನು ಪೂಜಿಸಲ್ಪಡ್ತಾ ಇರುವ ದೇವ. ಅದಕ್ಕೋಸ್ಕರ ಇವನು ಮಹಾದೇವ ಅಂತ ಕರೀತಾರೆ. ಮುಂದಿನದ್ದು ದೇವೇಶ, ನಮಸ್ಕಾರ ಮಾಡಬೇಕಾದ್ರೆ ದೇವೇಶಾಯ ನಮಃ ಅಂತ ನಮಸ್ಕಾರ ಮಾಡಬೇಕು. ಅಂದರೆ ಯಾರು ದೇವತೆಗಳಿದ್ದಾರೆ ಅವರೆಲ್ಲರಿಗೂ ಈಶಾ, ಈಶಾ ಅಂದರೆ ಕಂಟ್ರೋಲರ್, ನಿಯಂತ್ರಣ ಮಾಡುವವು, ಎಲ್ಲರೂ ಇವನ ಅಧೀನವಾಗೇ ಇರುವವು, ಅದಕ್ಕೆ ಇವನಿಗೆ ದೇವೇಶ ಅಂತ ಕರೀತಾರೆ. ನಂತರ ದೇವೇಶೋ ದೇವಭೃತ್, ದೇವಭೃತ್ ನಮಸ್ಕಾರ ಮಾಡಬೇಕಾದ್ರೆ ದೇವಭೃತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ದೇಹ ಭೃತ್ ಅಂತ ಕರೀತಾರೆ ಅಂತೇಳಿದರೆ, ಯಾರು ದೇವಭೃತ್, ದೇವಭೃತ್ ಅಂದರೆ ದೇವತೆಗಳೇನಿದ್ದಾರೆ ಎಲ್ಲ ದೇವತೆಗಳ ಜವಾಬ್ದಾರಿಯನ್ನು ಇವನೇ ಹೊತ್ತಿರುವ, ಅವರು ನಿಶ್ಚಿಂತೆ ಇದ್ದರೆ ದೇವತೆಗಳು ಅವರೆಲ್ಲರ ಜವಾಬ್ದಾರಿಯನ್ನು ಇವರು ಹೊತ್ತಿ ಕ್ಷಣ ಕ್ಷಣ ಕ್ಷಣದಲ್ಲಿ ಎಲ್ಲ ದೇವತೆಗಳನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಭಗವಂತನಿಗೆ ದೇವಭೃತ್ ಅಂತ ಕರೀತಾರೆ. ಮುಂದಿನದ್ದು ಭಗವಂತನ ನಾಮ ಗುರುಹು ಅಂತ. ಗುರುಹು ಅಂತ ಹೇಳಿದರೆ ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಗುರವೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಗುರು ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ಗುರು ಅಂದರೆ ಗಿರತಿ. ಯಾರು ಭಕ್ತರಿದ್ದಾರೆ, ಯಾರು ಸಜ್ಜನರಿದ್ದಾರೆ, ಅವರ ಅಜ್ಞಾನವನ್ನು ತಾನು ನುಂಗಿ ಅವರಿಗೆ ಜ್ಞಾನವನ್ನು ಕೊಡುವವನು, ಸುಖವನ್ನು ಕೊಡುವವನು, ಅದಕ್ಕೆ ಭಗವಂತನನ್ನು ಗುರುಹು ಅಂತ ಕರೀತಾರೆ. ಹೀಗೆ ಭಗವಂತನ ಆ ವಿಷ್ಣು ಸಹಸ್ರನಾಮ ಏನಿದೆ ಅದರ ಎರಡು ಶ್ಲೋಕಗಳ ಚಿಂತನೆಯನ್ನು ಮಾಡ್ತಾ ಈ ಏಕಾದಶಿ ವ್ರತವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರಗದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ನಮಸ್ತೆ.